ಗಾಯ್ಸ್, ಒಂದು ವೇಳೆ ನಿಮ್ಮ ಗರ್ಲ್ ಫ್ರೆಂಡ್, ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಯಾರೇ ಆಗಿದ್ರು ಸರಿ, ಒಂದು ಕಾಲದಲ್ಲಿ ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡ್ತಿದ್ದವರು ಅವರೇ ಇವತ್ತು ಇಗ್ನೋರ್ ಮಾಡ್ತಿದ್ದಾರೆ. ಇಂಥ ಟೈಮಲ್ಲಿ ನೀವು ಏನು ಮಾಡಬೇಕು? ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ಬ್ರೋ ನನ್ನ ಗರ್ಲ್ ಫ್ರೆಂಡ್ ಅವಾಯ್ಡ್ ಮಾಡ್ತಿದ್ದಾಳೆ, ಬ್ರೋ ನನ್ನ ಬಾಯ್ ಫ್ರೆಂಡ್ ಅವಾಯ್ಡ್ ಮಾಡ್ತಿದ್ದಾನೆ. ಹೀಗೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡಬೇಕಾದ್ರೆ ಏನು ಮಾಡಬೇಕು, ಅವ್ರು ಯಾಕೆ ಹೀಗೆ ಮಾಡ್ತಾರೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಸೊ ಇವತ್ತು ಈ ಟಾಪಿಕ್ ಮೇಲೆ ಡೀಟೇಲಾಗಿ ಮಾತಾಡೋಣ. ಗಾಯ್ಸ್, ಈ ವಿಡಿಯೋ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಹೆಲ್ಪ್ ಆಗುತ್ತೆ. ಹುಡುಗಿಯರು ಯಾರ್ಯಾರು ನೋಡ್ತಿದ್ದೀರೋ, ನಾನು ಗರ್ಲ್ಸ್ ಅಂತ ಹೇಳೋ ಜಾಗದಲ್ಲಿ ಬಾಯ್ಸ್ ಅಂತ ರೀಪ್ಲೇಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇನ್ನೂ ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಈ ಥರ ಎಲ್ಲ ಆಗೋದಕ್ಕೆ ಇದರ ಹಿಂದೆ ಇರೋ ರೀಸನ್ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಅರೆ ಭಯ, ಅವಳು ಯಾಕೆ ನಿನ್ನ ಸುಮ್ಮನೆ ಇಗ್ನೋರ್ ಮಾಡ್ತಾಳೆ? ಯಾವುದೋ ಒಂದು ರೀಸನ್ ಇದ್ದೇ ಇರುತ್ತೆ ಅಲ್ವಾ? ಅವ್ರ ಮೈಂಡಲ್ಲಿ ಏನೋ ಒಂದು ರನ್ ಆಗ್ತಿರೋದಕ್ಕೆ ಅಲ್ವಾ ನಿನ್ನ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಬಟ್ ಆ ರೀಸನ್ ಏನು? ಫಸ್ಟ್ ಆ್ಯಂಡ್ ಮೇನ್ ರೀಸನ್, ಅವರಿಗೆ ನಿಮಗಿಂತ ಬೆಟರ್ ಆಪ್ಷನ್ ಸಿಕ್ಕಿರೋದು. ಫಾರ್ ಎಕ್ಸಾಂಪಲ್, ನೀವು ಅವ್ರ ಗರ್ಲ್ ಫ್ರೆಂಡ್ ಅನ್ಕೊಳ್ಳೋಣ, ಓಕೆ? ಜಸ್ಟ್ ಅನ್ಕೊಳ್ಳಿ, ಬ್ರೋ ನಿನ್ನ ಹತ್ರ ಮಾರುತಿ 800 ಇದೆ ಆ್ಯಂಡ್ ನಿಮಗೆ ಫಾರ್ಚುನರ್ ಸಿಕ್ಕಿದ್ರೆ ನೀವು ಅದಕ್ಕೆ ಶಿಫ್ಟ್ ಆಗಲ್ವಾ? ಆಗ್ತೀರಾ? ಇವಾಗ ನೀವು ಹೇಳ್ಬೋದು, ಬ್ರೋ ಲವ್ ಲವ್ವೇ ಅಲ್ವಾ, ಲವ್ ಮಧ್ಯೆ ಕಾರ್ ಯಾಕೆ ಬಂತು ಅಂತ. ಗಾಯ್ಸ್, ನೀವೆಲ್ಲ ಜಸ್ಟ್ ಹೈಪೊಥೆಟಿಕಲ್ ಟಾಪಿಕ್ ಮಾತಾಡ್ತಿದ್ದೀರಾ, ಬಟ್ ನಾನು ಪ್ರಾಕ್ಟಿಕಲಾಗಿ ಹೇಳ್ತಿದ್ದೀನಿ. ನಿಮಗೆ ಇವಾಗಿರೋದಕ್ಕಿಂತ ಬೆಟರ್ ಆಪ್ಷನ್ ಸಿಕ್ಕಿದ್ರೆ ಅದಕ್ಕೆ ನೀವು ಖಂಡಿತವಾಗ್ಲೂ ಅಟ್ರ್ಯಾಕ್ಟ್ ಆಗೇ ಆಗ್ತೀರಾ. ಇವಾಗ ನೀವು ಇಷ್ಟಪಟ್ಟು ತಗೊಂಡಿದ್ದ ಫೋನ್ ಒನ್ ಆರ್ ಟೂ ಇಯರ್ಸ್ ಆದಮೇಲೆ ಹೊಸ ಮಾಡೆಲ್ ನೋಡಿ ಹಳೆ ಫೋನ್ನ ಪಕ್ಕಕ್ಕಿಟ್ಬಿಡ್ತೀರಾ, ಹೌದಾ ಇಲ್ವಾ? ಬ್ರೋ, ಒಂದು ಕಾಲದಲ್ಲಿ ನಾನು ಇದನ್ನು ಫೇಸ್ ಮಾಡಿದ್ದೀನಿ, ಅದೇ ದಾರಿಲಿ ನಡ್ಕೊಂಡು ಬಂದಿದ್ದೀನಿ. ನಾವು ಇಷ್ಟಪಟ್ಟವರು ನಮ್ಮನ್ನು ಇಗ್ನೋರ್ ಮಾಡಿದಾಗ ಆ ಪೇಯ್ನ್ ಹೇಗಿರುತ್ತೆ ಅಂತ ನನಗೆ ಗೊತ್ತು. ಹೇಳಬೇಕು ಅಂದರೆ ಅವರಿಲ್ಲದೆ ನಾವು ಬದುಕೋಕೆ ಆಗಲ್ವೇನೋ ಅಂತಾನೂ ಅನಿಸುತ್ತೆ. ಅದು ನಿಜಾನೇ, ಅದಕ್ಕೆ ನಿಮಗೆ ಇಷ್ಟೆಲ್ಲ ಹೇಳ್ತಿರೋದು. ಬಹುಶಃ ಅವರಿಗೆ ನಿಮಗಿಂತ ಬೆಟರ್ ಆಪ್ಷನ್ ಸಿಕ್ಕಿರೋದ್ರಿಂದಾನೆ ಇಗ್ನೋರ್ ಮಾಡ್ತಿರ್ಬೋದು. ಅವ್ರು ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರಿ ಅನ್ನೋ ಕಾರಣಕ್ಕೆ ಅವರು ನಿಮ್ಮ ಜೊತೆ ಮಾತಾಡೋದನ್ನೇ ನಿಲ್ಲಿಸಿರ್ಬೋದು. ಇಲ್ಲಾಂದರೆ ಅವರಿಗೆ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದೀನಿ ಅನ್ನೋ ಅರಿವೇ ಇಲ್ಲದೇ ಇರ್ಬೋದು, ಯಾಕಂದರೆ ಅವಳು ಬೇರೆ ಯಾರ ಜೊತೆನೋ ಮಾತಾಡ್ತಿದ್ದಾಳೆ. ಸೊ ಅವರಿಗೆ ಗೊತ್ತಿರಲ್ಲ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ. ಗೊತ್ತಾಗ್ದೇ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಬಂದಿರುತ್ತೆ. ಆ್ಯಂಡ್ ಸೆಕೆಂಡ್ ರೀಸನ್, ಅವರು ನಿಜವಾಗ್ಲೂ ಬ್ಯುಸಿ ಇರೋದ್ರಿಂದನೇ ಇಗ್ನೋರ್ ಮಾಡ್ತಿದ್ದಾರೆ. ಅವರು ನಿಮ್ಗೆ ಹೇಳ್ತಾರೆ ಬ್ಯುಸಿ ಇದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಅಂತ. ಮೇ ಬಿ ಅದು ನಿಜ ಆಗಿರ್ಬೋದು. ನಿಜವಾಗ್ಲೂ ಅವರು ಅವ್ರ ವರ್ಕಲ್ಲಿ ಬ್ಯುಸಿ ಇರ್ಬೋದು, ಬಟ್ ಎಷ್ಟೇ ಬ್ಯುಸಿ ಇದ್ದರೂ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ಗಂಟೆ ಟೈಮ್ ಆದರೂ ಕೊಟ್ಟೇ ಕೊಡ್ತಾರೆ ಅಲ್ವಾ? ಆದರೆ ಅವತ್ತೆಲ್ಲ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಎಲ್ಲ ಮಾತಾಡಿ ಇವಾಗ ನಿಮ್ಮ ಜೊತೆ ಸ್ವಲ್ಪನೂ ಕೂಡ ಮಾತಾಡ್ತಿಲ್ಲ ಅಂದರೆ, ಅದರಲ್ಲೂ ಆನ್ಲೈನಲ್ಲಿ ಇದ್ದರೂ ಕೂಡ ನಿಮ್ಮ ಜೊತೆ ಮಾತಾಡ್ತಿಲ್ಲ ಅಂದರೆ ಅಲ್ಲಿ ಬೇರೆ ಏನೋ ರೀಸನ್ ಇದೆ. ಸರಿ, ಒಂದ್ಸಲನೋ ಎರಡು ಸಲನೋ ಆದರೆ ಓಕೆ, ಬಟ್ ಅದನ್ನೇ ಒಂದು ವೀಕ್ವರೆಗೂ ಕಂಟಿನ್ಯೂ ಮಾಡಿದ್ರೆ ಅದರ ಹಿಂದೆ ಯಾವುದೋ ಒಂದು ರೀಸನ್ ಪಕ್ಕಾ ಇದ್ದೇ ಇರುತ್ತೆ. ಅವರಿಗೆ ಬೇರೆ ಯಾರೋ ಒಬ್ಬ ಪರ್ಸನ್ ಸಿಕ್ಕಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಥರ್ಡ್ ರೀಸನ್, ಅವರಿಗೆ ನಿಮ್ಮ ಮೇಲೆ ಕೋಪ ಇರೋದ್ರಿಂದ ಆಗಿರ್ಬೋದು. ಸಪೋಸ್ ನೀವು ಅವ್ರ ಫ್ರೆಂಡ್, ಅವರಿಗೆ ನೀವು ಪ್ರಪೋಸ್ ಮಾಡಿದ್ರಿ, ಬಟ್ ಆ ಪ್ರಪೋಸಲ್ ಅವರಿಗೆ ಕರೆಕ್ಟ್ ಅಂತ ಅನಿಸಿಲ್ಲ, ಆರ್ ಅವ್ರು ನಿಮ್ಮನ್ನು ಆ ದೃಷ್ಟಿಲೇ ನೋಡಿಲ್ಲ. ಸೊ ಅದರಿಂದ ಅವರಿಗೆ ಕೋಪ ಬಂದು ನಿಮ್ಮನ್ನು ಇಗ್ನೋರ್ ಮಾಡ್ತಿರ್ಬೋದು. ಆ್ಯಂಡ್ ಕೇವಲ ಇಷ್ಟು ಮಾತ್ರ ಅಲ್ಲದೆ ಇನ್ನೂ ಬೇರೆ ಬೇರೆ ರೀಸನ್ಸಿಂದ ಇಗ್ನೋರ್ ಮಾಡ್ತಿರ್ಬೋದು. ಸೊ ಈ ಥರ ಎಷ್ಟೇ ರೀಸನ್ಸ್ ಇದ್ದರೂ ಇವಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ ಇದೆ, ಕೇವಲ ಇದೊಂದನ್ನೇ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗೋದು. ಅದೇನು ಅಂತ ಹೇಳಲ್ಲ. ನಿಮಗೆ ಸೊಲ್ಯೂಷನ್ ಹೇಳೋಕ್ಕೂ ಮುಂಚೆ ಒಂದು ಸಿಚುಯೇಷನ್ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗ ಇಲ್ಲ ಹುಡುಗಿ ನಿಮಗೆ ಹೇಗೆ ಮೆಸೇಜ್ ಮಾಡಬೇಕು ಅಂತ ಅನ್ಕೋತೀರಾ? ಪ್ಲೀಸ್ ನನ್ನ ಜೊತೆ ಮಾತಾಡು, ಯಾಕೆ ಕೋಪ ಮಾಡ್ಕೊಂಡಿದ್ಯಾ, ಐ ಮಿಸ್ ಯು ಸೋ ಮಚ್, ಪ್ಲೀಸ್ ಒಂದ್ಸಲ ಮಾತಾಡು, ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಆನ್ಲೈನಲ್ಲೇ ಇದ್ದರೂ ಯಾಕೆ ರಿಪ್ಲೈ ಮಾಡ್ತಿಲ್ಲ, ಪ್ಲೀಸ್ ರಿಪ್ಲೈ ಮಾಡು, ಈ ಥರ ಮೆಸೇಜ್ ಮಾಡಿದ್ರೆ ನಿಮಗೆ ಹೇಗೆ ಫೀಲ್ ಆಗುತ್ತೆ? ಅವರು ಆ ಥರ ಎಲ್ಲ ಮೆಸೇಜ್ ಮಾಡೋದ್ರಿಂದ ನಿಮಗೆ ಫೀಲ್ ಆಗುತ್ತಾ? ಇಲ್ಲ ಬ್ರೋ, ನಿನಗೆ ಮಜಾ ಸಿಗುತ್ತೆ, ಇವಳು ನನ್ನ ಹುಚ್ಚಿ ಥರ ಲವ್ ಮಾಡ್ತಿದ್ದಾಳೆ ಅಂತ ಮಜಾ ಬರುತ್ತೆ. ಅವಳು ನಿಮ್ಮ ಹತ್ರ ಬೇಡೋದನ್ನು ನೋಡಿ ನಿಮಗೆ ಕಿಕ್ ಸಿಗುತ್ತೆ, ಇದು ಹ್ಯೂಮನ್ ನೇಚರ್. ಇಲ್ಲ ಬ್ರೋ ನನಗೆ ಆ ಥರ ಎಲ್ಲ ಅನ್ಸಲ್ಲ ಅಂತ ಮಾತ್ರ ಹೇಳಬೇಡಿ, ಅವರು ಬೇಡೋದನ್ನು ನೋಡಿ ನೀವು ಗಾಳಿಲಿ
ತೇಲಾಡ್ತಿರ್ತೀರ. ಓಕೆ ಓಕೆ, ಇವಾಗ ಸ್ಟಾರ್ಟ್ ಆಗುತ್ತೆ. ಅವರು ದಿನ ಪೂರ್ತಿ ನಿಮ್ಮ ಹತ್ರ ಪ್ಲೀಸ್ ಕಣೋ ನನ್ನ ಜೊತೆ ಮಾತಾಡು, ಪ್ಲೀಸ್ ರೀಪ್ಲೈ ಮಾಡು, ಪ್ಲೀಸ್ ಕಣೋ ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಈ ಥರ ಎಲ್ಲ ಇಗ್ನೋರ್ ಮಾಡಬೇಡ ಅಂತ ಬೇಡ್ಕೋತಾಳೆ. ಆದರೆ ನೆಕ್ಸ್ಟ್ ಡೇಯಿಂದ ನಿಮಗೆ ಮೆಸೇಜ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಇವಾಗ ನಿಮಗೆ ಹೇಗನ್ಸುತ್ತೆ? ಅವರು ಮೆಸೇಜ್ ಮಾಡೋದನ್ನು ನೋಡಿ ಇವತ್ತು ಮಜಾ ತೊಗೊಂಡ್ರಿ, ನಾಳೆಯಿಂದ ಅವಳು ಒಂದು ಮೆಸೇಜ್ ಕೂಡ ಮಾಡದೇ ಇದ್ದರೆ ದಿನಪೂರ್ತಿ ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಏನಾಯಿತು ಇವಳಿಗೆ, ನಿನ್ನೆ ಅಷ್ಟೆಲ್ಲ ಮೆಸೇಜ್ ಮಾಡಿದ್ಲು, ಆದರೆ ಇವತ್ತು ಯಾಕೆ ಮೆಸೇಜೇ ಮಾಡಿಲ್ವಲ್ಲ, ಏನಾಯಿತು ನನ್ನ ಬಂಗಾರಿಗೆ? ನಿನ್ನ ಬಂಗಾರ ಫೋನ್ ಪಕ್ಕದಲ್ಲಿಟ್ಟು ಮಲ್ಕೊಂಡಿದ್ದಾಳೆ. ಗಾಯ್ಸ್, ನಾನಿವಾಗ ಇದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಸ್ಟ್ರೈಟಾಗಿ ಹೇಳ್ತಿದ್ದೀನಿ, ಇವನೇನು ಹುಚ್ಚನ್ ಥರ ಮಾತಾಡ್ತಿದ್ದಾನೆ ಅಂತ ಅನ್ನಿಸ್ಬೋದು, ಆ ಥರ ಅಂದ್ಕೊಂಡ್ರೂ ಪರವಾಗಿಲ್ಲ, ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸಲ ಟ್ರೈ ಮಾಡಿದ್ರೆ ನೀವೇನು ಕಳ್ಕೊಳ್ಳಲ್ಲ ಅಲ್ವಾ, ಟ್ರೈ ಮಾಡಿ ನೋಡಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತು, ನಿಮಗೂ ಕೂಡ ವರ್ಕ್ ಆಗೇ ಆಗುತ್ತೆ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು, ನಿಮಗೇನಾದರೂ ಮೇಲೆ ಮೇಲೆ ಮೆಸೇಜ್ ಮಾಡೋ ಅಭ್ಯಾಸ ಏನಾದರೂ ಇದ್ದರೆ ಮೊದಲು ಅದನ್ನು ಬಿಡಬೇಕು. ಯಾವಾಗ ನೀವು ಒಬ್ಬ ಪರ್ಸನ್ಗೆ ಮೆಸೇಜ್ ಮಾಡ್ತಿರೋ ಅವರಿಂದ ರೀಪ್ಲೈ ಬರೋಕ್ಕೂ ಮುಂಚೆ ಹಿಂದೆನೆ ಇನ್ನೊಂದು ಮೆಸೇಜ್ ಮಾಡಬೇಡಿ. ಯಾಕಂದರೆ ನೀವು ಆ ಥರ ಮಾಡಿದ್ರೆ ಆಪೋಸಿಟ್ ಪರ್ಸನ್ಗೆ ನಿಮ್ಮನ್ನು ಇಗ್ನೋರ್ ಮಾಡೋದು ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಆ್ಯಂಡ್ ನಂಬರ್ ಟು, ಆಪೋಸಿಟ್ ಪರ್ಸನ್ಗೆ ನೀವು ಶೋ ಮಾಡಬೇಕು. ನೀವು ಅವ್ರ ಜೊತೆ ದಿನ ಪೂರ್ತಿ ಮಾತಾಡಲಿಲ್ಲ ಅಂದರೂ ನಿಮಗೆ ನೆನಪೇ ಇಲ್ವೇನೋ ಅನ್ನೋ ಥರ ಶೋ ಮಾಡಬೇಕು. ಸಪೋಸ್ ನೀವು ಅವರಿಗೆ ಮಾರ್ನಿಂಗ್ ಮೆಸೇಜ್ ಮಾಡಿದ್ದೀರಾ, ಆದರೆ ಅವರು ಈವ್ನಿಂಗ್ ಆರ್ ನೈಟ್ ರಿಪ್ಲೈ ಮಾಡ್ತಾರೆ. ಸೆಕೆಂಡ್ಸಲ್ಲೇ ರಿಪ್ಲೈ ಮಾಡ್ತಿದ್ದ ಪರ್ಸನ್ ಇವಾಗ ರಿಪ್ಲೈ ಮಾಡೋದನ್ನು ಲೇಟ್ ಮಾಡಿದ್ರೆ ಆ ನೈಟ್ ನೀವು ಈ ಥರ ಡೌ ಮಾಡಬೇಕು, ಅರೆ ವರ್ಕಲ್ಲಿ ಬ್ಯುಸಿ ಇದ್ದೆ, ನಿಂಗೆ ಮೆಸೇಜ್ ಮಾಡಿದ್ದೆ ಮರ್ತು ಹೋಗ್ಬಿಟ್ಟಿದ್ದೀನಿ, ಬ್ಯುಸಿ ಇದ್ದೆ ಕಣೆ ಗೊತ್ತಾಗಲಿಲ್ಲ, ಈ ಥರ ಡೌ ಮಾಡಬೇಕು. ಇದು ನಿಮಗೆ ನಿಜವಾಗ್ಲೂ ಆಗಿದ್ರೆ ಡೌ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಥರ್ಡ್, ನೀವು ಶೋ ಮಾಡಬೇಕಾಗಿರೋದೇನೆಂದರೆ ಇವತ್ತು ನೀವು ತುಂಬ ಹ್ಯಾಪಿ ಆಗಿದ್ದೀರಾ, ಅವ್ರ ಜೊತೆ ಮಾತಾಡಿಲ್ಲ ಅನ್ನೋ ವಿಷಯನೇ ನಿಮಗೆ ನೆನಪಿಲ್ಲ, ಆದರೂ ಕೂಡ ಹ್ಯಾಪಿ ಆಗಿದ್ದೀರಾ. ಸೊ ಅದನ್ನು ಶೋ ಮಾಡೋದಕ್ಕೆ ನೀವು ಈ ಥರ ಸ್ಟೇಟಸ್ ಹಾಕ್ಬೋದು, ಆಸಮ್ ಡೇ ವಿತ್ ಮೈ ಫ್ರೆಂಡ್ಸ್, ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ತೊಗೊಂಡಿರೋ ಸೆಲ್ಫಿನ ಹಾಕಿ, ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಐ ಆಮ್ ಸೋ ಹ್ಯಾಪಿ ನೌ, ಈ ಥರ ನಿಮ್ಮ ಸ್ಟೈಲಲ್ಲಿ ಸ್ಟೇಟಸ್ ಹಾಕಿ. ಆ್ಯಂಡ್ ನಂಬರ್ 4, ಯಾವಾಗ ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸಿ ನಿಮಗೆ ಮೆಸೇಜ್ ಮಾಡ್ತಾರೋ ಆಗ ಅವ್ರ ಜೊತೆ ತುಂಬ ಹೊತ್ತು ಮಾತಾಡಬೇಡಿ. ಯಾಕಂದರೆ ಅವ್ರಿಗೇನಿಸುತ್ತೆ ಅಂದರೆ ನಾನು ಮಾರ್ನಿಂಗಿಂದ ಇಗ್ನೋರ್ ಮಾಡಿದ್ದೀನಿ, ಆದರೂ ಕೂಡ ಇವಾಗ ಮೆಸೇಜ್ ಮಾಡಿದ ತಕ್ಷಣವೇ ನನ್ನ ಜೊತೆ ಮಾತಾಡೋದಕ್ಕೆ ಕಾಯ್ಕೊಂಡು ಕೂತಿದ್ದಾನೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಆ ಟೈಮಲ್ಲಿ ನೀವು ತುಂಬ ಹೊತ್ತು ಮಾತಾಡಲಿಲ್ಲ ಅಂದರೆ ನೀವು ಎಷ್ಟು ಫೀಲ್ ಆಗಿದ್ರೋ, ಅವ್ರ ಮೆಸೇಜ್ಗೋಸ್ಕರ ಕಾಲ್ಗೋಸ್ಕರ ಎಷ್ಟು ವೆಯ್ಟ್ ಮಾಡಿದ್ರೋ ಆ ಫೀಲೆಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ಅವಳು ನಿಮ್ಮನ್ನು ಯಾವತ್ತಿಗೂ ಇಗ್ನೋರ್ ಮಾಡಲ್ಲ. ಸೊ ಫೈನಲಿ ನಾನಿವಾಗ ಹೇಳಿದ್ದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ವಿಡಿಯೋ ನೋಡಿ. ಹುಡುಗಿ ಆಗಿದ್ರು ಹುಡುಗ ಆಗಿದ್ರು ಇಬ್ಬರಿಗೂ ಸೇಮ್ ರೂಲ್ಸ್. ನೀವಿನ್ನೂ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಜಸ್ಟ್ ಒಂದೇ ಒಂದು ಲೈಕ್ ಕೊಡ್ರಪ್ಪ. ಆ್ಯಂಡ್ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಥಟ್ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ, ಹಾಗೆ ಪಕ್ಕದಲ್ಲಿರೋ ಗಂಟೆನ ಟಣ್ ಅಂತ ಹೊಡೆದ್ಬಿಡಿ. ಆ್ಯಂಡ್ ನಿಮ್ಮನ್ನು ಯಾರಾದರೂ ಇಗ್ನೋರ್ ಮಾಡ್ತಿದ್ದಾರಾ ಕಮೆಂಟ್ಸಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ, ಆಯಿತಾ?